ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಈಗ ಮೊನ್ನೆ ನಡೆದಿರ್ತಕ್ಕಂತಹ ಜೂನ್ ಜುಲೈನಲ್ಲಿ ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸನ್ನು ಹೇಳ್ತಾ ಇದ್ದೀನಿ ಇದು ಪ್ರಸ್ತುತ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಈಗ ಏನು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇರತಕ್ಕಂತಹ ಅಂದರೆ ಟಿ ಇ ಟಿ ಆಗಿರ್ಬೋದು ಇ ಟಿ ಆಗಿರ್ಬೋದು ಇತ್ಯಾದಿ ಪರೀಕ್ಷೆಗಳಿಗೂ ಕೂಡ ಈ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಅಥವಾ ಈ ಒಂದು ಪ್ರಶ್ನೆಗಳು ನಿಮಗೆ ಒಂದಷ್ಟು ಮಾದರಿ ಒಂದು ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಡ್ತವೆ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಂಕಗಳು ಯಾವ ಉತ್ತರ ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ನೋಡ್ಬೋದು ನೇರವಾಗಿ ಸೊ ಉತ್ತರ ಕೂಡ ಕೊಟ್ಟಿದ್ದಾರೆ ಪ್ರಶ್ನೆ ಈ ಥರ ಇದೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಮೊದಲಿಗೆ ನೋಡೋಣ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು ಅಂತ ಸೊ ನಿಮಗೆ ಆಪ್ಷನ್ಸ್ ಏನು ಹೇಳೋದಿಲ್ಲ ನೇರವಾಗಿ ಉತ್ತರವನ್ನು ಹೇಳ್ತೀನಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡವರು ಆಟೋಮನ್ ಟರ್ಕರು ಅಂದರೆ ಸಾವಿರದ ನಾನ್ನೂರ ಐವತ್ ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿತ್ತು ಆಟೋಮನ್ ಟರ್ಕರು ಹಾಗೆ ಮುಂದಿನ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿಯು ಕಾಂಗ್ರೆಸ್ಸೇತರ ನಾಯಕರಿಗೆ ನಾಯಕತ್ವವನ್ನು ನೀಡಿತು ಈ ಕೆಳಗಿನವರಲ್ಲಿ ಕಾಂಗ್ರೆಸ್ಸೇತರ ನಾಯಕರನ್ನು ಗುರುತಿಸಿ ಅಂತ ಇದೆ ಸೊ ಕಾಂಗ್ರೆಸ್ಸೇತರ ನಾಯಕರು ಇಲ್ಲಿ ಕಸ್ತೂರಿ ಭಾ ಗಾಂಧಿ ಕಸ್ತೂರ್ಬಾ ಗಾಂಧಿ ಅವರು ಕಾಂಗ್ರೆಸ್ನವರು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಕಾಂಗ್ರೆಸ್ಸಿಗೆ ಸಂಬಂಧಪಡ್ತಾರೆ ಇನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರು ಕಾಂಗ್ರೆಸ್ ಹಾಗಾಗಿ ಜಯಪ್ರಕಾಶ್ ನಾರಾಯಣ ಕಾಂಗ್ರೆಸ್ ಏತರ ಅಂತೇಳಿ ನಾವು ನೇರವಾಗಿ ಗುರುತಿಸ್ಬೋದು ಇನ್ನು ಮುಂದಿನ ಪ್ರಶ್ನೆ ಪಂಚಶೀಲ ತತ್ವಗಳಿಗೆ ಚೀನಾದ ಪ್ರಧಾನಿ ಚೌ ಎನ್ ಲಾಯ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಭಾರತದ ಪ್ರಧಾನಿ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಪ್ರಧಾನಿ ಜವಹರ್ಲಾಲ್ ನೆಹರು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಬಾಲಕಿಯರ ಸಬಲೀಕರಣಕ್ಕಾಗಿ ಬಾಲಕಿ ಸಂಘ ಬಾಲಿಕಾ ಸಂಘಗಳನ್ನು ಸ್ಥಾಪಿಸಿ ನಿರ್ವಹಿಸಬೇಕಾದವರು ಯಾರು ಅಂತ ಇದೆ ಸೊ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕಾಗಿರ್ತಕ್ಕಂಥವ್ರು ಅಂಗನವಾಡಿಗಳು ಸ್ಥಾಪನೆಯನ್ನು ಮಾಡಬೇಕು ಬಾಲಿಕಾ ಸಂಘ ಅದೇನಕ್ಕೋಸ್ಕರ ಬಾಲಕಿಯರ ಸಬಲೀಕರಣಕ್ಕಾಗಿ ಇನ್ನು ಕಾರ್ಗಿಲ್ ಸಮೀಪದ ಡ್ರಾಸ್ನಲ್ಲಿ ಅತಿ ಕಡಿಮೆ ಉಷ್ಣಾಂಶವು ದಾಖಲಾಗಿದೆ ಏಕೆಂದರೆ ಇದು ಅತಿ ಎತ್ತರದಲ್ಲಿರುವಂಥ ಪ್ರದೇಶ ಅಂದರೆ ಭೂಮಿಯಿಂದ ಎತ್ತರಕ್ಕೆ ಹೋದಂತೆಲ್ಲ ಏನಾಗುತ್ತೆ ಉಷ್ಣಾಂಶ ಕಡಿಮೆ ಆಗುತ್ತೆ ಇದು ನಿಮಗೆ ಗೊತ್ತಿರಲಿ ಇದು ಸೈನ್ಸ್ ವಿತ್ ಸೋಷಿಯಲ್ ಅದಕ್ಕೆ ಸಮಾಜ ವಿಜ್ಞಾನ ಅಂತ ನಾವು ಕರಿತೀವಿ ಇಲ್ಲಿ ಮೇಲೆ ಭೂಮಿಯಿಂದ ಮೇಲೆ ಹೋದಂಗೆಲ್ಲ ಏನಾಗುತ್ತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ ಅತಿ ಎತ್ತರದಲ್ಲಿರತಕ್ಕಂಥ ಪ್ರದೇಶ ಇನ್ನು ನಮ್ಮ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ ಯಾವಾಗಲೂ ನಾನು ಹೇಳ್ತಿರ್ತೀನಿ ಇದನ್ನು ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಏನಂತ ತಿಳಿಸುತ್ತೆ ಅಂದರೆ ಶಿಕ್ಷಣವು ಮಕ್ಕಳ ಮೂಲಭೂತ ಹಕ್ಕು ಅಂತ ಹೇಳಿಬಿಟ್ಟು ಹೇಳುತ್ತೆ ಅಂದರೆ ಶಿಕ್ಷಣದ ಬಗ್ಗೆ ಆ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಾಗೆ ಈ ಕೆಳಗಿನವುಗಳಲ್ಲಿ ಸರ್ಕಾರದ ತೆರಿಗೆ ಏತರ ವರಮಾನ ಆಗಿರುವುದು ಯಾವುದು ತೆರಿಗೆ ಬಿಟ್ಟು ಯಾವುದಪ್ಪ ಅಂದರೆ ವಿವಿಧ ರೀತಿಯ ದಂಡಗಳು ಈಗ ನೀವು ನೋಡಿರ್ಬೋದು ಜಿ ಎಸ್ ಟಿ ತೆರಿಗೆನೇ ಆಮದು ಸುಂಕ ಇದು ತೆರಿಗೆ ಸ್ಟ್ಯಾಂಪ್ ಶುಲ್ಕ ತೆರಿಗೆ ಆದರೆ ವಿವಿಧ ರೀತಿಯ ದಂಡಗಳು ಈಗ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಬೇರೆ ಬೇರೆ ಆ ದಂಡಗಳನ್ನು ವಿಧಿಸ್ತಾರೆ ತಪ್ಪು ಮಾಡಿದಾಗ ಸೊ ಅದೆಲ್ಲವೂ ಕೂಡ ಬೇರೆ ಮೂಲದ ಆದಾಯ ಅಂತ ಹೇಳ್ಬೋದು ಇನ್ನು ಬಿಳಿ ಕ್ರಾಂತಿಯ ಪಿತಾಮಹ ಅಂತ ಪ್ರಖ್ಯಾತರಾದ ಉದ್ಯಮಿ ಯಾರು ಸೊ ಬಿಳಿ ಕ್ರಾಂತಿ ಒಂದು ಅದು ವರ್ಗೀಸ್ ಕುರಿಯನ್ ಸೊ ಇದು ನಿಮಗೆಲ್ಲ ಚಿರಪರಿಚಿತ ಅಂತ ಹೇಳ್ತಿದ್ದೀನಿ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ದ್ವಿಪೌರತ್ವವನ್ನು ಜಾರಿಗೆ ತಂದವನು ಯಾರು ಬಂಗಾಳದಲ್ಲಿ ದ್ವಿಪೌರತ್ವವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್ರವರು ಹಾಗೆ ರಾಜಾ ರಾಮ್ ಮೋಹನ್ ರಾಯರವರ ಸತಿ ಪದ್ಧತಿ ವಿರೋಧಿಸಿ ಹೋರಾಟವನ್ನು ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಹೇಗೆ ಬೆಂಬಲಿಸಿದರು ಅಂತ ಇದೆ ಅವರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸದ್ದಿ ಪದ್ಧತಿಯನ್ನು ಕಾನೂನಾತ್ಮಕವಾಗಿ ನಿಷೇಧ ಮಾಡಿದರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇನ್ನು ಮಾನವ ಹಕ್ಕುಗಳ ದಿನ ಎಂದು ಆಚರಿಸಿದವರು ಮಾನವ ಹಕ್ಕುಗಳ ದಿನ ಆಚರಣೆ ಮಾಡ್ತೀವಿ ಅಂದರೆ ಡಿಸೆಂಬರ್ ಹತ್ತನೇ ತಾರೀಕು ನಾವು ಆಚರಣೆಯನ್ನು ಮಾಡ್ತೀವಿ ಹೆಣ್ಣು ಭ್ರೂಣ ಹತ್ಯೆ ಅಂದರೆ ಏನು ಸೊ ಇದೆಲ್ಲ ನಿಮಗೆ ಗೊತ್ತಿರೋ ಪ್ರಶ್ನೆ ಈಸಿ ಹೆಣ್ಣು ಭ್ರೂಣವನ್ನು ಬೆಳೆಯದಂತೆ ತಡೆಯುವುದು ಅಥವಾ ಕಾನೂನನ್ನು ಕಡೆಗಣಿಸಿ ಉದ್ದೇಶಪೂರ್ವಕವ ಗರ್ಭಪಾತವನ್ನು ಮಾಡಿಸ್ತಕ್ಕಂಥದ್ದಕ್ಕೆ ಹೆಣ್ಣು ಭ್ರೂಣ ಅತ್ತಿ ಅಂತ ಕರಿತೀವಿ ಹಾಗೆ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಅಂತ ಯಾಕೆ ಕರಿತೀವಿ ಇದು ವಸಂತ ಋತು ಅಥವಾ ಬೇಸಿಗೆಯ ಆರಂಭದಲ್ಲಿ ಎಲೆಗಳನ್ನು ಉದುರಿಸ್ತವೆ ಅದಕ್ಕೋಸ್ಕರ ನಾವು ಅವನ್ನು ಮಾನ್ಸೂನ್ ಕಾಡುಗಳು ಅಂತ ಹೇಳಿ ಕರಿತೀವಿ ಇನ್ನು ಜನಸಾಂದ್ರತೆ ಏನು ಇದು ಭಾಳ ಇಂಪಾರ್ಟೆಂಟು ಜನಸಾಂದ್ರತೆ ಜನಸಾಂದ್ರತೆ ಕೇಳಿರ್ತೀರಿ ಹಾಗಂದರೆ ಏನು ಪ್ರತಿ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರೀತಾರೆ ಇನ್ನು ಸಾಟಿ ವಿನಿಮಯ ಪದ್ಧತಿ ಎಂದರೇನು ಹಣವನ್ನು ಬಳಸದೆ ಸರಕುಗಳನ್ನು ಸರಕುಗಳಿಗೆ ವಿನಿಮಯ ಮಾಡುವುದಕ್ಕೆ ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತಾರೆ ಅಂದರೆ ದರ್ ಇಸ್ ನೋ ಮನಿ ಟ್ರಾನ್ಸಾಕ್ಷನ್ ಅದಕ್ಕೆ ಸರಕುಗಳನ್ನು ಸರಕುಗಳಿಗೆ ವಿನಿಮಯ ಮಾಡ್ತಾರೆ ಅದನ್ನು ಸಾಟಿ ವಿನಿಮಯ ಪದ್ಧತಿ ಅಂತ ನಾವು ಕರಿತೀವಿ ಇನ್ನು ವಿಶ್ವ ಗ್ರಾಹಕರ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡು ಏಕೆ ಒಂದು ಮಹತ್ವದ ದಿನವಾಗಿದೆ ಇದು ಸಾವಿರದ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡರಂದು ಅಮೇರಿಕಾದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕರಿಗೆ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಣ ಮಾಡ್ತಾರೆ ಅದಕ್ಕಾಗಿ ವಿಶ್ವ ಗ್ರಾಹಕರ ಆಂದೋಲನದ ಚರಿತ್ರೆಯಲ್ಲಿ ಆ ಒಂದು ದಿನ ಮಹತ್ವವನ್ನು ಪಡೆದಿದೆ ಅಂತಕ್ಕಂಥದ್ದು ಹಾಗೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿ ಇದು ನಾಲ್ಕು ವಾಕ್ಯಗಳಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಪ್ರಶ್ನೆಗಳು ಈ ಥರ ಇದ್ದಾವೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿಯು ಹೇಗೆ ನೆರವಾಯಿತು ಸೊ ಇದು ಉತ್ತರ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ಇರಿಸಿಕೊಳ್ಳಬೇಕು ಒಂದು ಎರಡನೇದು ಸೇನೆಯ ವೇತನ ಅಥವಾ ವೆಚ್ಚವನ್ನು ಭರಿಸಬೇಕು ಇನ್ನು ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ ಅನುಮತಿ ಬೇಕು ಸೊ ಈ ರೀತಿ ಆ ಒಂದು ಸಹಾಯಕ ಸೈನ್ಯ ಪದ್ಧತಿ ಅವರಿಗೆ ನೆರವಾಯಿತು ಇದರಲ್ಲಿ ಯಾವುದಾದ್ರೂ ನಾಲ್ಕು ಬರೆದಿದ್ರು ಕೂಡ ನೀವು ಎಲ್ಲವೂ ಬರೀಬೇಕಂತ ಏನಿಲ್ಲ ಇನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರಿಂದ ಗೋವನ್ನ ಹೇಗೆ ಮುಕ್ತಗೊಳಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರಿಂದ ಗೋವನ್ನ ನಿರಂತರ ಚಳುವಳಿ ಮೂಲಕ ಆಫ್ರಿಕಾ ಯುರೋಪ್ನಿಂದ ಪೋರ್ಚುಗೀಸ್ ಸೇನೆಯ ಆಗಮನ ಮತ್ತು ಸಾವಿರದ ಒಂಬೈನೂರ ಐವತ್ತೈದರಿಂದ ಸತ್ಯಾಗ್ರಾಹಿಗಳಿಂದ ವಿಮೋಚನಾ ಹೋರಾಟ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ಸೇನೆಯಿಂದ ಗೋವಾ ವಶ ಸೊ ಈ ಥರ ಗೋವಾ ಪೋರ್ಚುಗೀಸರಿಂದ ಮುಕ್ತ ಆಯಿತು ಅಂತಕ್ಕಂಥದ್ದು ಇನ್ನು ಭಾರತದ ವಿದೇಶಾಂಗ ನೀತಿಯ ಉದ್ದೇಶವೇನು ಅಥವಾ ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಕಾರ್ಯಗಳನ್ನು ವಿವರಿಸಿ ಎರಡರಲ್ಲಿ ಒಂದನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ ಭಾರತದ ವಿದೇಶಾಂಗ ನೀತಿ ಉದ್ದೇಶಗಳು ರಾಷ್ಟ್ರದ ಬದ್ಧತೆ ಭದ್ರತೆ ವಿದೇಶಾಂಗ ನೀತಿ ಕೇಳಿರ್ಬೋದು ನೀವು ಈಗ ಪ್ರಸ್ತುತ ಚೀನಾ ಭಾರತ ಅಮೇರಿಕ ಎಲ್ಲ ದೇಶಗಳಲ್ಲಿ ಒಂದು ವಿಜಯಾಂಗ ವಿದೇಶಾಂಗ ಕಾರ್ಯದರ್ಶಿಗಳು ಇರ್ತಾರೆ ವಿದೇಶಾಂಗ ಸಚಿವರು ಕೂಡ ಇರ್ತಾರೆ ಸೊ ಅದರ ಉದ್ದೇಶ ನೋಡೋಣ ಭಾರತದ ಭದ್ರತೆ ಆರ್ಥಿಕ ಸಂವರ್ಧನೆ ಸಾಂಸ್ಕೃತಿಕ ಮೌಲ್ಯಗಳ ಬಿತ್ತರ ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿ ವಿರೋಧಿ ರಾಷ್ಟ್ರಗಳ ನಿರ್ಬಂಧ ಮತ್ತು ವಿಶ್ವಶಾಂತಿ ಸಹಬಾಳ್ವೆ ಸೊ ಇಲ್ಲಿ ಇವೆಲ್ಲವೂ ಕೂಡ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಸೊ ವಿಶ್ವಶಾಂತಿ ಸಹಬಾಳ್ವೆ ಇರತಕ್ಕಂಥದ್ದು ಆ ಒಂದು ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶ ಆಗುತ್ತೆ ಇನ್ನು ಸಂಸ್ಥೆಯ ಭದ್ರತಾ ಸಮಿತಿಯ ಕಾರ್ಯಗಳು ಏನು ಅಂತ ನಾವು ನೋಡೋದಾದರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಜಾಗತಿಕ ಸಮಸ್ಯೆಗಳ ಶಾಂತಿಯುತ ಪರಿಹಾರ ಶಾಂತಿ ಪಾಲನಾ ಪಡೆ ನಿಯೋಜನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಹಾ ಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರು ಸೂಚನೆ ಸೊ ಈ ಒಂದು ಕೆಲಸಗಳನ್ನು ಮಾಡುತ್ತೆ ವಿಶ್ವಸಂಸ್ಥೆ ಇನ್ನು ಸಾಮಾಜಿಕ ಸ್ತರ ವಿನ್ಯಾಸವು ವಿವಿಧ ರೂಪಗಳಲ್ಲಿದೆ ಹೇಗೆ ಅಂತ ಒಂದು ಪ್ರಶ್ನೆ ಇದೆ ಸೊ ಅದಕ್ಕೆ ಉತ್ತರ ಆದಿವಾಸಿ ಸಮಾಜ ಗುಲಾಮಗಿರಿ ಏಸ್ಟೆಂಟ್ಸ್ ಪದ್ಧತಿ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಇದರಲ್ಲಿ ನಾಲ್ಕನ್ನು ನೀವು ಬರೀಬೇಕಾಗುತ್ತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಡಿ ದೇವರಾಜ ಅರಸು ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗಳನ್ನು ಯಾವ ರೀತಿ ತಂದರು ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಡಿ ದೇವರಾಜ ಅರಸವರು ಯಾವ ರೀತಿ ಬದಲಾವಣೆ ಅಂತ ಇರ್ತಾರೆ ಸಾಮಾಜಿಕ ದುರ್ಬಲರ ವಿಮೋಚನೆಗೆ ಶಾಸನವನ್ನು ಮಾಡ್ತಾರೆ ದೇಣಿಗೆದಾರರ ಬಿಡುಗಡೆಯನ್ನು ಮಾಡ್ತಾರೆ ಜೀತ ಪದ್ಧತಿ ನನ್ನ ಅದನ್ನು ಕೂಡ ತೆಗೆದುಹಾಕ್ತಾರೆ ಹಾಗೆ ಬಡವರ ಋಣ ಪರಿಹಾರ ತಲೆಯ ಮೇಲೆ ಮಲ ಹೊರುವ ರೂಢಿಯನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಸೊ ಡಿ ದೇವರಾಜ ಅರಸ್ರವರು ಮಾಡ್ತಾರೆ ಅಂತಕ್ಕಂಥದ್ದು ಇನ್ನು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನು ವ್ಯತ್ಯಾಸಿಸಿ ಅಂತ ಇದೆ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗೆ ಏನು ಡಿಫರೆನ್ಸ್ ಅಂತ ಪೂರ್ವಘಟ್ಟ ಮಹಾನದಿ ಕಣಿವೆಯಿಂದ ನೀಲಗಿರಿ ಬೆಟ್ಟಗಳವರೆಗೆ ವ್ಯಾಪಿಸಿದೆ ಇನ್ನು ಪಶ್ಚಿಮ ಘಟ್ಟ ಬಂದು ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗಿದೆ ನೋಡಿ ತಾಪಿಯಿಂದ ಕನ್ಯಾಕುಮಾರಿ ಭೂಶಿರ ಇದು ಪಶ್ಚಿಮ ಘಟ್ಟ ಇನ್ನು ನಿರಂತರವಾಗಿಲ್ಲ ಯಾವುದು ಪೂರ್ವಘಟ್ಟ ನಿರಂತರವಾಗಿಲ್ಲ ಆದರೆ ಪಶ್ಚಿಮ ಘಟ್ಟ ನಿರಂತರವಾಗಿದೆ ಎತ್ತರವಾಗಿಲ್ಲ ಪೂರ್ವಘಟ್ಟ ಎತ್ತರ ಇಲ್ಲ ಆದರೆ ಇದು ಎತ್ತರವಾಗಿದೆ ಪೂರ್ವಘಟ್ಟ ನದಿ ಕಣಿವೆಗಳಿಂದ ಪ್ರತ್ಯೇಕಗೊಂಡಿದೆ ಆದರೆ ಪಶ್ಚಿಮ ಘಟ್ಟ ನದಿ ಕಣಿವೆಗಳಿಂದ ಪ್ರತ್ಯೇಕಗೊಂಡಿಲ್ಲ ಹಾಗೆಯೇ ಹೆಚ್ಚು ಮಳೆಯನ್ನು ಇದು ಪಡೆಯುತ್ತೆ ಪಶ್ಚಿಮ ಘಟ್ಟ ಪೂರ್ವಘಟ್ಟ ಸ್ವಲ್ಪ ಸಾಧಾರಣ ಮಳೆಯನ್ನು ಪಡೆಯುತ್ತೆ ಸೊ ನೀವು ಇಲ್ಲಿ ಯಾವುದಾದ್ರೂ ಎರಡನ್ನು ಬರೆದರೂ ಕೂಡ ನಿಮಗೆ ಅಂಕಗಳು ಸಿಕ್ಕತ್ತೆ ಇನ್ನು ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಸಾಮಾನ್ಯವಾದ ಪ್ರಶ್ನೆ ಜನ್ರಲೈಸೇಷನ್ ಕ್ವಶನ್ ಇದು ಯಾವಾಗಲೂ ಬರುತ್ತೆ ಅರಣ್ಯ ನಾಶವನ್ನು ಮಾಡಿದ್ದೀವಿ ಗೊತ್ತು ಆದರೂ ಕೂಡ ನಾವು ನಾಶವನ್ನು ಮಾಡ್ತೀವಿ ಅತಿ ಮೇಯಿಸುವಿಕೆ ವರ್ಗಾವಣೆ ಬೇಸಾಯ ಅವೈಜ್ಞಾನಿಕ ಬೇಸಾಯ ಮಣ್ ಮೇಲ್ಪದರದ ಮಣ್ಣು ಇಟ್ಟಿಗೆ ಹೆಂಚುಗಳಿಗೆ ಬಳಸ್ತಕ್ಕಂಥದ್ದು ಮಣ್ಣನ್ನು ನಾವು ಬಳಸಿದರೆ ಮಣ್ಣು ಸವೆತ ಹಾಗೆ ಆಗುತ್ತೆ ಇನ್ನು ಪ್ರವಾಸಗಳು ಸಾರಿ ಪ್ರವಾಹಗಳು ಭೂಕುಸಿತ ಇವೆಲ್ಲವೂ ಕೂಡ ಏನಾಗಿದೆ ಮಣ್ಣಿನ ಸವೆತಕ್ಕೆ ಪ್ರಮುಖವಾದ ಕಾರಣಗಳು ಆಗ್ತವೆ ಇನ್ನು ಮುಂದಿನ ಪ್ರಶ್ನೆ ಸ್ವಸಹಾಯ ಸಮೂಹಗಳು ಮಹಿಳೆಯರ ಸ್ವಯತ್ತತೆ ಮತ್ತು ಘನತೆಯನ್ನು ಹೆಚ್ಚಿಸುತ್ತವೆ ಹೆಚ್ಚಿಸಿವೆ ಹೇಗೆ ಅಂತ ಸೊ ಯಾಕೆ ಸ್ವಸಹಾಯ ಸಮೂಹಗಳು ಮಹಿಳೆಯರಿಗೆ ಒಂದು ಘನತೆಯನ್ನು ಸ್ವಾಯತ್ತತೆಯನ್ನು ಹೆಚ್ಚು ಮಾಡಿದವೆ ಅಂತೇಳಿದರೆ ವರಮಾನ ಹೆಚ್ಚಾಗಿದೆ ಸ್ವ ಉದ್ಯೋಗ ತರಬೇತಿ ಉಳಿತಾಯ ವೃದ್ಧಿ ಇಚ್ಛಾನುಸಾರ ಖರ್ಚಿಗೆ ಅವಕಾಶ ಸಾಲ ಸಬ್ಸಿಡಿ ಸಿಕ್ಕುತ್ತೆ ಸರ್ವತೋಮುಖ ಅಭಿವೃದ್ಧಿಯಾಗುತ್ತೆ ಸೊ ಇವೆಲ್ಲವೂ ಕೂಡ ಅವರ ಒಂದು ಘನತೆ ಮತ್ತು ಸ್ವಾಯತ್ತತೆಯನ್ನು ಹೆಚ್ಚಿಗೆ ಮಾಡಿದವೆ ಅಂತಕ್ಕಂಥದ್ದು ನೆಕ್ಸ್ಟು ಜಾಗತೀಕರಣದಿಂದ ಗ್ರಾಹಕರಿಗೆ ಅನುಕೂಲಕರವಾಗಿದೆ ಅನುಕೂಲವಾಗಿದೆ ವಿಶ್ಲೇಷಿಸಿ ಅಂತ ಇದೆ ಜಾಗತೀಕರಣದಿಂದ ಗ್ರಾಹಕರಿಗೆ ಹೇಗೆ ಅನುಕೂಲ ಆಗಿದೆ ಅಂತ ಹೇಳಿದರೆ ಸರಕು ಸೇವೆಗಳ ವಿಶಾಲ ಉತ್ಪಾದನೆ ಆಯಿತು ಪ್ರಪಂಚದಾದ್ಯಂತ ಒಂದೇ ರೀತಿಯ ಸರಕು ಲಭ್ಯವಾಯಿತು ಆಯ್ಕೆಯಲ್ಲಿ ವಿಶಾಲತೆ ಆಯಿತು ಪೈಪೋಟಿಯಿಂದ ಕಡಿಮೆ ಬೆಲೆ ಆಯಿತು ಅಂದರೆ ಅವ್ರ ಕಂಪನಿ ಇವ್ರ ಕಂಪನಿ ಅಂತ ಹೇಳಿ ಕಂಪನಿ ಮೇಲೆ ಪೈ ಕಾಂಪಿಟೇಷನ್ ಮೇಲೆ ಬೆಲೆ ಕಡಿಮೆ ಆಯಿತು ಇದು ಗ್ರಾಹಕರಿಗೆ ಅನುಕೂಲ ಆಯಿತು ಇನ್ನು ಗುಣಮಟ್ಟದ ವಸ್ತುಗಳು ಸಿಗ್ತಾ ಹೋಯಿತು ಹಾಗಾಗಿ ಇವೆಲ್ಲವೂ ಕೂಡ ಜಾಗತೀಕರಣದಿಂದ ಆದಂತಹ ಒಂದು ಅನುಕೂಲ ಹಾಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಸ್ವಲ್ಪ ದೊಡ್ಡ ಉತ್ತರಗಳನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಮೂರು ಅಂಕಗಳಿಗಿರ್ತವೆ ಬ್ರಿಟಿಷ್ ಶಿಕ್ಷಣದ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರುಗಳ ಸೃಷ್ಟಿಗೆ ಹೇಗೆ ಕಾರಣವಾದವು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನೆ ರಾಷ್ಟ್ರೀಯವಾದಿ ದೃಷ್ಟಿಕೋನ ಸ್ಥಳೀಯ ಭಾಷೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ಹಾಗೆಯೇ ವೃತ್ತಪತ್ರಿಕೆಗಳ ಪ್ರಕಟಣೆ ಅಂದರೆ ಪೇಪರ್ಸ್ ನ್ಯೂಸ್ ಪೇಪರ್ಸು ಮತ್ತು ಮ್ಯಾಗ್ಝೀನ್ಸು ಧಾರ್ಮಿಕ ಸಾಮಾಜಿಕ ಸುಧಾರಣಾ ಚಳುವಳಿಗಳು ನವೀನ ಆಲೋಚನೆಗಳು ಜಗತ್ತಿನಾದ್ಯಂತ ಸ್ವತಂತ್ರ ಚಳುವಳಿಗಳ ಪ್ರಭಾವ ಸಾಂಸ್ಕೃತಿಕ ಪರಂಪರೆಯ ಅರಿವು ಸೊ ಇದರಲ್ಲಿ ಯಾವುದಾದ್ರೂ ಆರನ್ನು ಬರೆದರೂ ಕೂಡ ನೀವು ಸರಿಯಾದ ಉತ್ತರ ಅಂತೇಳಿ ಪರಿಗಣಿಸ್ತಾರೆ ಮುಂದಿನ ಪ್ರಶ್ನೆ ಹಲಗಲಿಯ ಬೇಡರ ದಂಗೆಯನ್ನು ವಿವರಿಸಿ ಅಂತ ಇದೆ ಸೊ ಅದನ್ನು ಮೊದಲು ನೋಡಿಬಿಟ್ಟು ನಂತರ ಇನ್ನೊಂದು ಪ್ರಶ್ನೆ ನೋಡೋಣ ಎರಡು ಕೊಟ್ಟಿದ್ದರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗಿತ್ತು ಹಲಗಲಿಯ ಬೇಡರ ದಂಗೆಯನ್ನು ವಿವರಿಸುವುದಾದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರಿಂದ ಶಸ್ತ್ರಗಳ ಬಳಕೆಗೆ ನಿರ್ಬಂಧಿಸಿ ಕಾನೂನನ್ನು ತರಲಾಯಿತು ಹಾಗೆ ಹಲಗಲಿಗೆ ಅನ್ವಯ ಆಯಿತಿದ್ದು ಬಂದೂಕುಗಳನ್ನು ಒಪ್ಪಿಸಲು ನಕಾರ ಪರಂಪರಾಗತ ಹಕ್ಕುಗಳನ್ನು ಉಳಿಸಲು ಹೋರಾಟ ಮಂಟೂರು ಬೋಧಾನಿ ಅಲಗುಂಡಿಯ ಬೇಡರ ಒಂದು ಸೇರ್ಪಡೆಯಾಯಿತು ಇಂಗ್ಲಿಷ್ ಸೇನೆ ರವಾನೆ ಬ್ರಿಟಿಷರಿಂದ ಬೇಡರ ದಮನ ಬಂಡಾಯಗಾರರನ್ನು ಗಲ್ಲಿಗೇರಿಸಿ ಬಂಡಾಯ ಅಂತ್ಯ ಸೊ ಇದೆಲ್ಲವೂ ಕೂಡ ಹಲಗಲಿಯ ಬೇಡರ ದಂಗೆಯನ್ನು ವಿವರಿಸುತ್ತೆ ಹಾಗೆ ಆರ್ಯ ಸಮಾಜದ ಉದ್ದೇಶ ಕೇಳಿದರೆ ಆರ್ಯ ಸಮಾಜ ಯಾವ ಉದ್ದೇಶವನ್ನು ಹೊಂದಿದೆ ಅಂತಕ್ಕಂಥದ್ದು ಎಲ್ಲ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅಂತಕ್ಕಂಥದ್ದು ಜಾತಿ ಆಧಾರ ತಿರಸ್ಕಾರವನ್ನು ಮಾಡಬೇಕು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡಬೇಕು ಬಹುಪತ್ನಿತ್ವ ಬಾಲ್ಯ ವಿವಾಹವನ್ನು ತಿರಸ್ಕಾರ ಸ್ತ್ರೀ ಪುರುಷರ ಸಮಾನತೆ ವೇದಗಳು ಮಾತ್ರ ಶ್ರೇಷ್ಠ ಅಂತಕ್ಕಂಥದ್ದನ್ನು ಆರ್ಯ ಸಮಾಜ ನಮಗೆ ತಿಳಿಸ್ಕೊಟ್ಟಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಎರಡನೇ ಮಹಾಯುದ್ಧವು ಅತ್ಯಂತ ಬರ್ಬರವಾದದ್ದು ಹೇಗೆ ಈಗ ಕೊರೋನಾ ವೈರಸ್ ಅಂತಕ್ಕಂಥದ್ದು ವೈರಲ್ ಯುದ್ಧ ಇದು ಮೂರನೇ ಮಹಾಯುದ್ಧಕ್ಕೆ ಸಮ ಆಗಿದೆ ಯಾಕೆಂದರೆ ಈಗ ಆಲ್ರೆಡಿ ಇವತ್ತಿನ ದಿನಾಂಕಕ್ಕೆ ಇವತ್ತು ದಿನಾಂಕ ನಾಲ್ಕು ಆರು ಸಾರಿ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತು ಸೊ ಜುಲೈ ನಾಲ್ಕನೇ ತಾರೀಕಿನೊತ್ತಿಗೆ ಐದು ಲಕ್ಷಕ್ಕೂ ಹೆಚ್ಚಿಗೆ ಜನ ಇಡೀ ದೇಶದಾದ್ಯಂತ ಅಂದರೆ ಇಡೀ ಭೂಮಿಯಾದ್ಯಂತ ಪ್ರಪಂಚದಾದ್ಯಂತ ಮರಣವನ್ನು ಹೊಂದಿರ್ತಾರೆ ಅಂದರೆ ಎಂಥ ಯುದ್ಧ ನಡೆದರೂ ಅಷ್ಟು ಜನ ಸಾಯ್ತಿದ್ರು ಇಲ್ಲೋ ಅಂತ ಗೊತ್ತಿಲ್ಲ ಹಾಗಾಗಿ ಇದನ್ನು ಮೂರನೇ ಯುದ್ಧ ಅಂತಲೇ ಹೇಳ್ಬೋದು ಯಾವುದನ್ನು ಕೊರೋನಾ ವೈರಸ್ಸನ್ನು ಸೊ ಅದು ಒಂದು ರೀತಿ ಪ್ರಕೃತಿಯವಾಗಿ ಬಂದಿರಬಹುದು ಅಥವಾ ಅದು ಬೇರೆ ಏನಾದರೂ ಕಾರಣಗಳು ಇರಬಹುದು ಅದು ಮುಂದಿನ ದಿನಗಳಲ್ಲಿ ನಮಗೆ ಸಿಕ್ಕುತ್ತೆ ನಾವೆಲ್ಲರೂ ಕೂಡ ಎಸ್ ಎಮ್ ಎಸ್ ಮುಖಾಂತರ ಸುರಕ್ಷಿತವಾಗಿರಬೇಕು ಎಸ್ ಅಂದರೆ ಸ್ಯಾನಿಟೈಸೇಷನ್ ಎಮ್ ಅಂದರೆ ಮಾಸ್ಕ್ ಇನ್ನೊಂದು ಎಸ್ ಅಂತ ಹೇಳಿದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸೊ ಇವುಗಳಿಂದ ನಾವು ಅದನ್ನು ಕಾಪಾಡಿಕೊಳ್ಬೋದು ಅಂತ ಹೇಳ್ತಾ ಪ್ರಶ್ನೆಗೆ ಹೋಗ್ತೀನಿ ಎರಡನೇ ಮಹಾಯುದ್ಧ ಅತ್ಯಂತ ಬರ್ಬರವಾದದ್ದು ಯಾಕೆ ಅಂದರೆ ಮೂವತ್ತಕ್ಕಿಂತಲೂ ಹೆಚ್ಚು ದೇಶಗಳು ಭಾಗಿಯಾಗಿತ್ತು ಆರ್ಥಿಕ ಮಹಾ ಕುಸಿತ ಅನುಭವಿಸಿತ್ತು ಯುರೋಪ್ ಅಮೇರಿಕಾದಲ್ಲಿ ಸಂಕಷ್ಟ ಆರ್ಥಿಕ ಸಂಕಷ್ಟ ಆಯಿತು ಜನರ ಜೀವನ ಮಟ್ಟ ಕುಸಿತ ಆಯಿತು ಕೈಗಾರಿಕೆ ಕೃಷಿ ಸ್ಥಗಿತವಾಯಿತು ನಿರುದ್ಯೋಗ ಹೆಚ್ಚಾಯಿತು ಲಕ್ಷಾಂತರ ಜನರ ಸಾವಾಯಿತು ಅಣುಶಕ್ತಿ ಬಳಕೆಯಾಯಿತು ಹಲವು ನಗರಗಳು ನಾಶ ಆಯಿತು ಸೊ ಇವೆಲ್ಲವೂ ಕೂಡ ಅವತ್ತು ಎರಡನೇ ಮಹಾಯುದ್ಧ ನಡೆದಾಗ ಆಗಿತ್ತು ಹಾಗಾಗಿ ಇದನ್ನು ಬರ್ಬರ ಅಂತ ಹೇಳ್ತೀವಿ ಇವತ್ತೂ ಕೂಡ ಮೂವತ್ತು ಅಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಲ್ಲೂ ಕೂಡ ಈ ಕೊರೋನಾ ವೈರಸ್ ಇದೆ ಆರ್ಥಿಕ ಮಹಾ ಕುಸಿತ ಖಂಡಿತ ಆಗಿದೆ ಯುರೋಪ್ ಅಮೆರಿಕ ಅಷ್ಟೇ ಅಲ್ಲದೆ ಎಲ್ಲ ಕಡೆನೂ ಆಗಿದೆ ಜನಜೀವನ ಮಟ್ಟ ಕುಸಿತ ಕೈಗಾರಿಕೆಗಳು ಎಲ್ಲ ನಿಶಬ್ದ ನಿರುದ್ಯೋಗ ಹೆಚ್ಚಾಯಿತು ಎಲ್ಲರನ್ನು ಜಾಬಿಂದ ತೆಗೆದಿದ್ದಾರೆ ಇವತ್ತು ಲಕ್ಷಾಂತರ ಜನರ ಸಾವು ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಜನರ ಸಾವು ಅಣುಶಕ್ತಿ ಬಳಕೆ ಮಾತ್ರ ಇಲ್ಲ ಅದರ ಬದಲಿಗೆ ಬೇರೆ ಅಂದ್ರೆ ವೈರಾಣುಗಳಿಂದ ಉಸಿರಾಟ ತೊಂದರೆ ಅಂತ ಹೇಳಬಹುದು ಹೀಗೆ ಏನಾಯಿತು ಏನಾಯ್ತು ಅಂದ್ರೆ ಸಾಕಷ್ಟು ತೊಂದರೆ ಉಂಟಾಯಿತು ಅಂತಕ್ಕಂಥದ್ದು ಸೊ ಇದಿಷ್ಟು ಎರಡನೇ ಮಹಾಯುದ್ಧದ ಒಂದು ಬರ್ಬರ ಅಂತಕ್ಕಂಥದ್ದು ನೀವು ಯಾವುದಾದ್ರೂ ಆರು ಅಂಶಗಳನ್ನು ಬರೆದ್ರೂ ಅಲ್ಲಿ ನಿಮಗೆ ಅಂಕಗಳು ಸಿಕ್ಕುತ್ತೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಭಾರತದ ಆಂತರಿಕ ಸಮಸ್ಯೆ ಆಗಿರುವ ಕೋಮುವಾದದ ನಿರ್ವ ನಿರ್ವ ನಿವಾರಣೆಗೆ ನಿಮ್ಮ ಸಲಹೆಗಳು ಅಂತ ಕೇಳಿದರೆ ಅಂದರೆ ನಿಮ್ಮನ್ನೇ ಒಂದು ಸಜೆಷನ್ಸನ್ನು ಕೇಳಿದರೆ ಆರ್ ಆಂತರಿಕ ಸಮಸ್ಯೆಯಾಗಿರುವಂಥ ಕೋಮುವಾದ ಸೊ ಕೋಮುವಾದ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಅದನ್ನು ಹೇಗೆ ನಿವಾರಣೆ ಮಾಡ್ಬೋದು ಅಂತ ನಿಮ್ಮದೇ ಆದ ಒಂದು ವಾಕ್ಯಗಳಲ್ಲಿ ಬರೀರಿ ಅಂತ ಏಕರೂಪದ ನಾ ನಾಗರಿಕ ಸಂಹಿತೆಯನ್ನು ತರಬೇಕು ನಾಗರಿಕರಲ್ಲಿ ಸಮಾನತೆ ಜಾತ್ಯತೀತ ಮನೋಭಾವ ರಾಷ್ಟ್ರೀಯ ಚಿಂತನೆ ಮತೀಯ ಮೂಲಭೂತವಾದ ನಿವಾರಣೆ ಸಮಾನತೆ ಸೋದರತೆ ಸಮಗ್ರತೆ ಹಾಗೆ ಸಾಂಸ್ಕೃತಿಕ ಬಹುರೂಪತೆಗೆ ಗೌರವ ಜಾತ್ಯತೀತ ತತ್ವಕ್ಕೆ ಬದ್ಧತೆ ಸೊ ಇವುಗಳಿಂದ ನಾವು ಈ ಒಂದು ಕೋಮುವಾದವನ್ನು ನಿವಾರಣೆ ಮಾಡ್ಬೋದು ಅಂತಕ್ಕಂಥ ಸಲಹೆಯನ್ನು ನೀವು ಕೊಡ್ಬೋದು ಯಾವುದಾದ್ರೂ ಆಯ್ಕೆಗಳು ನಿಮಗೆ ಯಾವ ಆಯ್ಕೆಗಳು ಸೂಕ್ತ ಅನ್ನಿಸ್ತವೆ ಆ ಆಯ್ಕೆಗಳನ್ನೇ ನೀವು ತರ್ಬೋದು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಪ್ರಶ್ನೆ ಈ ಥರ ಇದೆ ಅಸಂಘಟಿತ ವಲಯ ಮತ್ತು ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ದುಡಿಮೆಗಾರರನ್ನು ಪ್ರತ್ಯೇಕಿಸಿ ಅಂತ ಕೇಳಿದ್ದಾರೆ ಸೊ ಸಂಘಟಿತ ಅಸಂಘಟಿ ಸಂಘಟಿತ ಮತ್ತು ಅಸಂಘಟಿತ ದುಡಿಮೆಗಾರರ ಬಗ್ಗೆ ಸಂಘಟಿತ ಅಂತ ಹೇಳಿದರೆ ಕಾನೂನಿನ ಚೌಕಟ್ಟಿದೆ ಆದರೆ ಅಸಂಘಟಿತದಲ್ಲಿ ಕಾನೂನಿನ ಚೌಕಟ್ಟಿಲ್ಲ ಇಲ್ಲಿ ನಿಗದಿತ ಕೆಲಸ ಇದೆ ಅಲ್ಲಿ ನಿಗದಿತ ಕೆಲಸ ಇಲ್ಲ ಉದ್ಯೋಗ ಭರವಸೆ ಇದೆ ಉದ್ಯೋಗ ಭರವಸೆ ಇಲ್ಲ ನಿಗದಿಪಡಿಸಿದ ವೇತನ ಅವರಿಗೆ ಭತ್ಯೆ ಸಿಗುತ್ತೆ ಆದರೆ ಅಲ್ಲಿ ಯಾವುದೇ ವೇತನ ಭತ್ಯೆ ಸಿಗಲ್ಲ ರಜೆ ಸೌಲಭ್ಯ ಇದೆ ರಜೆ ಸೌಲಭ್ಯ ಇಲ್ಲ ಈಗ ವೈದ್ಯಕೀಯ ಸೌಲಭ್ಯ ಇದೆ ಅವರಿಗೆ ವೈದ್ಯಕೀಯ ಸೌಲಭ್ಯ ಇಲ್ಲ ಅಸಂಘಟಿತ ಅವರಿಗೆ ಇನ್ನು ತೆರಿಗೆ ಪಾವತಿದಾರರು ಇವರು ತೆರಿಗೆ ಪಾವತಿದಾರರಲ್ಲ ಸೊ ಇದು ಸಂಘಟಿತ ವಲಯ ದುಡಿಮೆಗಾರರಿಗೆ ಒಂದು ಅನುಕೂಲಗಳು ಅಸಂಘಟಿತ ವಲಯದ ದುಡಿಮೆಗಾರರಿಗೆ ಅನುಕೂಲಗಳ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡ್ತೀವಿ ಯಾವುದಾದರೂ ಮೂರು ಅಥವಾ ನಾಲ್ಕನ್ನು ನೀವು ಬರೆದರೂ ಓಕೆ ಇನ್ನು ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಈ ಸಾರಿಗೆ ಮತ್ತು ಸಂಪರ್ಕ ಕೈಗಾರಿಕಾ ಪ್ರಗತಿ ಮಾರುಕಟ್ಟೆ ವಿಸ್ತರಣೆ ದೇಶಿ ವಿದೇಶಿ ವ್ಯಾಪಾರ ವೃದ್ಧಿ ಉದ್ಯೋಗ ಸೃಷ್ಟಿ ಜನರ ಆದಾಯ ಮತ್ತು ಜೀವನ ಮಟ್ಟ ಸುಧಾರಣೆ ಪ್ರವಾಸೋದ್ಯಮ ರಕ್ಷಣಾ ಪಡೆಗೆ ನೆರವು ಇವೆಲ್ಲವೂ ಕೂಡ ಸಾರಿಗೆ ಸಂಪರ್ಕ ಮಾಧ್ಯಮಗಳ ಒಂದು ಪ್ರಾಮುಖ್ಯತೆ ಅಂತ ಹೇಳ್ಬೋದು ಇನ್ನು ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳನ್ನು ತಿಳಿಸಿ ಅಂತ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಉತ್ತರ ಬರೆದಿರ್ತೀರಿ ಅವರು ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಸಾರಿಗೆ ಸಂಪರ್ಕ ಮಾರುಕಟ್ಟೆ ಬಂಡವಾಳ ಕಾರ್ಮಿಕರು ನೀರು ನೀರು ಬಿಡಬೇಕಲ್ವಾ ಕೈಗಾರಿಕೆಗೆ ವಾಯುಗುಣ ಅದು ಉತ್ತಮವಾದಂಥದ್ದು ಇರಬೇಕು ಸರ್ಕಾರದ ನೀತಿ ಇದು ಕೂಡ ಕೈಗಾರಿಕೆಗೆ ಬಹಳಷ್ಟು ಒಂದು ಉಪಯುಕ್ತವನ್ನು ತಂದುಕೊಟ್ಟಿದೆ ಅಂದರೆ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸತಕ್ಕಂತಹ ಅಂಶಗಳು ಇವೆಲ್ಲವೂ ಕೂಡ ಇನ್ನು ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ಭೂಕಂಪ ಆದಾಗ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಜನವಸತಿ ನಿಷೇಧವನ್ನು ಮಾಡಬೇಕಂದ್ರೆ ಅಲ್ಲಿ ಹೋಗಬಾರದು ಭೂಕಂಪನದ ನಿರೋಧದ ಕಟ್ಟಡಗಳು ರಚನೆಯನ್ನು ಮಾಡಬೇಕು ನೆಕ್ಸ್ಟು ಉತ್ತಮ ದರ್ಜೆಯ ಕಟ್ಟಡಗಳ ನಿರ್ಮಾಣ ವಸ್ತುಗಳ ಬಳಕೆಯನ್ನು ಮಾಡಬೇಕು ಬಹುಮಡಿ ಮಹಡಿ ಕಟ್ಟಡವನ್ನು ನಿಷೇಧ ಯಾಕೆಂದರೆ ಅಲ್ಲಿ ಭೂಕಂಪ ಆದಾಗ ಬಹುಮಡಿ ಕಟ್ಟಡದಲ್ಲಿ ಸಾಕಷ್ಟು ಜನ ಸಾವನ್ನು ಹೊಂತಾರೆ ಬಾವಿಗಳ ಆಳ ಕೊರೆತವನ್ನು ನಿಷೇಧ ನಗರ ಬೆಳವಣಿಗೆಗೆ ನಿರ್ಬಂಧ ಅಣೆಕಟ್ಟು ಜಲಾಶಯಗಳ ನಿಷೇಧ ಯಾಕಂದರೆ ಭೂಕಂಪ ಆದಾಗ ಸಾವುಗಳು ಹೆಚ್ಚಾಗ್ತವೆ ಅರಣ್ಯನಾಶ ಗಣಿಗಾರಿಕೆಗಳನ್ನು ತಡಿಬೇಕು ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಭೂಕಂಪನವನ್ನು ತಡೀಲಿಕ್ಕೆ ಇರ್ತಕ್ಕಂಥ ಪ್ರಮುಖ ಅಂಶಗಳು ಹಾಗೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಜಾರಿಯಲ್ಲಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಮುಖ ಗುಣಲಕ್ಷಣಗಳು ಯಾವ್ಯಾವು ಅಂತ ಕೇಳಿದರೆ ಮೂರು ಹಂತದ ಪಂಚಾಯತ್ ಪಂಚಾಯತ್ ವ್ಯವಸ್ಥೆ ನೇರ ನಿಯಮಿತ ಚುನಾವಣೆ ಮತ್ತೆ ಮೀಸಲಾತಿ ಸೊ ಇವು ಆ ಒಂದು ನಿಮಿಷ ಇವು ಇವು ಏನಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪ್ರಮುಖ ಗುಣಲಕ್ಷಣಗಳು ಅಂತ ನಾವು ಹೇಳ್ಬೋದು ಹಾಗೆ ಹಣಕಾಸು ಆಡಳಿತ ಪತ್ರ ಲೆಕ್ಕ ಪರಿಶೋಧನೆ ಜವಾಬ್ದಾರಿ ಸಿಬ್ಬಂದಿ ನೀಡಿಕೆ ಪಂಚಾಯಿತಿ ವಿಸರ್ಜನೆ ಮತ್ತು ರಚನೆಗೆ ಕಟ್ಟುನಿಟ್ಟಿನ ಕ್ರಮ ಇವೆಲ್ಲವೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಗುಣಲಕ್ಷಣಗಳು ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಯಾವುವು ಅಂತ ಕೇಳಿದರೆ ಅದಕ್ಕೆ ನೀವು ಉತ್ತರ ಬರೆದಿದ್ರೆ ಈ ರೀತಿ ಉತ್ತರ ಇರ್ತದೆ ನೋಟು ಚಲಾವಣೆಯ ಏಕಸ್ವಾಮ್ಯತೆ ಸ್ವಾಮ್ಯ ಮತ್ತು ಸರ್ಕಾರದ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ ರಾಷ್ಟ್ರೀಯ ಸಂದಾಯ ಕೇಂದ್ರ ಸಾಲ ಪ್ರಮಾಣದ ನಿಯಂತ್ರಕ ವಿದೇಶಿ ವಿನಿಮಯ ಸಂಗ್ರಹಕ ಮೇಲ್ವಿಚಾರಕ ಮತ್ತು ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಇವೆಲ್ಲವೂ ಕೂಡ ರಿಸರ್ವ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಉತ್ತರಗಳು ಇನ್ನು ಅಂಚೆ ಕಚೇರಿಗಳು ನೀಡುತ್ತಿರುವ ಹಣಕಾಸಿನ ಸೇವೆಗಳನ್ನು ತಿಳಿಸಿ ಅಂತ ಇದೆ ಅಂಚೆ ಕಚೇರಿಗಳು ನೀಡುತ್ತಿರುವ ಹಣಕಾಸಿನ ಸೇವೆಗಳು ಅಂತ ಹೇಳಿದರೆ ರಾಷ್ಟ್ರೀಯ ಉಳಿತಾಯ ಪತ್ರ ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ ಪತ್ರ ಮಾಹೆಯಾನ ತೀರು ಠೇವಣಿ ಇನ್ನು ಅಂಚೆ ವಿಮೆ ನಿವೃತ್ತ ನಿವೃತ್ತಿ ವೇತನ ಹಣದ ವರ್ಗಾವಣೆ ಪೋಸ್ಟಲ್ ಅಥವಾ ಅಂಚೆ ಬ್ಯಾಂಕ್ ಪೋಸ್ಟಲ್ ಬ್ಯಾಂಕ್ ಕೂಡ ಇದೆ ನೀವು ನೋಡ್ಬೋದು ಇವೆಲ್ಲವೂ ಕೂಡ ಅಂಚೆ ಕಚೇರಿ ನೀಡ್ತಿರ್ತಕ್ಕಂತಹ ಹಣಕಾಸಿನ ಸೇವೆಗಳು ಹಾಗೆ ಉದ್ಯಮಿಯ ಮುಖ್ಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದ ಚಟುವಟಿಕೆಗೆ ಯೋಜನೆ ಉತ್ಪಾದನಾಂಗಗಳ ಯೋ ಸಂಯೋಜನೆ ಮತ್ತು ತಾಂತ್ರಿಕತೆ ಮಾರುಕಟ್ಟೆ ಉದ್ಯೋಗಗಳ ಬಗ್ಗೆ ನಿರ್ಧಾರ ಸಮಂಜಸ ಸಂಯೋಜನೆ ಹೊಸ ವಿಧಾನಗಳು ಆಯವ್ಯಯ ನಿರ್ಧಾರ ಕಷ್ಟ ನಷ್ಟ ಎದುರಿಸುವುದು ವ್ಯಾಪಾರಕ್ಕೆ ಮಾರ್ಗದರ್ಶನ ಇವೆಲ್ಲವೂ ಕೂಡ ಉದ್ಯಮಿಗೆ ಬಗ್ಗೆ ಸಂಬಂಧಪಟ್ಟಂತೆ ನೀವು ಯಾವುದಾದರೂ ಉತ್ತರವನ್ನು ಬರಿಬೋದು ಒಂದು ಅಥವಾ ಎರಡು ಪ್ರಶ್ನೆಗೆ ಇನ್ನು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ನಿಮಗೆ ಇಲ್ಲಿ ಸಿಗ್ತವೆ ಸಾವಿರದ ಎಂಟುನೂರ ಐವತ್ತ ಏಳರ ಪ್ರಥಮ ಸ್ವತಂತ್ರ ಸಂಗ್ರಾಮವು ವಿಫಲವಾಗಲು ಕಾರಣಗಳನ್ನು ವಿವರಿಸಿ ಅಂತ ಇದೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾಕೆ ವಿಫಲ ಆಯಿತು ದಂಗೆ ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ ರಾಜ ಅಥವಾ ರಾಣಿಯರ ಸ್ವಹಿತಾಸಕ್ತಿ ಇತ್ತು ಯೋಜಿತವಾಗಿರಲಿಲ್ಲ ಸೈನಿಕರಲ್ಲಿ ಭಿನ್ನತೆ ಇತ್ತು ಮಾರ್ಗದರ್ಶನದ ಕೊರತೆ ಸಂಘಟಿತ ಸಂಘಟನೆಯ ಕೊರತೆ ಯುದ್ಧತಂತ್ರ ಪರಿಣಿತಿ ಶಿಸ್ತಿನ ಕೊರತೆ ಇತ್ತು ನಿಶ್ಚಿತ ಗುರಿ ಇರಲಿಲ್ಲ ದೇಶೀಯ ರಾಜರಿಂದ ಬ್ರಿಟಿಷರಿಗೆ ನಿಷ್ಠೆ ಕೊಡಲಾಯಿತು ನಿಷ್ಠೆ ಇತ್ತು ಹಾಗಾಗಿ ಸಿಪಾಯಿಗಳು ಲೂಟಿ ದರೋಡೆ ಕೋ ದರೋಡೆಯಿಂದ ಜನರ ವಿಶ್ವಾಸ ಕಳೆದುಕೊಂಡರು ಅಂತಕ್ಕಂಥದ್ದು ಸೊ ಅವರು ತಪ್ಪನ್ನು ಮಾಡಿದರು ಸಿಪಾಯಿಗಳು ಹಾಗಾಗಿ ಅವರಿಗೆ ಯಾರೂ ಕೂಡ ಜನರು ವಿಶ್ವಾಸವನ್ನು ಕೊಡಲಿಲ್ಲ ಹಾಗಾಗಿ ಇದಂಗೆ ಏನಾಯಿತು ಫೇಲ್ ಆಯಿತು ಮುಂದಿನ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆಯ ಕಾಳಜಿಯನ್ನು ಉದಾಹರಣೆಯೊಂದಿಗೆ ಸ್ಪಷ್ಟೀಕರಿಸಿ ಅಂತ ಇದೆ ಸೊ ಸಾಮಾಜಿಕ ಸಮಾನತೆ ಇನ್ ಇಲ್ಲದ ರಾಜಕೀಯ ಸ್ವತಂತ್ರ ಅರ್ಥಹೀನ ಅಂತ ಹೇಳಿದರು ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟವನ್ನು ಮಾಡಿದರು ಮಹದ ಕಲಾರಾಮ್ ಚಳುವಳಿಯನ್ನು ಮಾಡಿದರು ಹಾಗೆ ದುಂಡು ಮೇಜಿನ ಪರಿಷತ್ತುಗಳಲ್ಲಿ ನಿಮ್ಮ ವರ್ಗಗಳ ಬಗ್ಗೆ ಸಲಹೆಯನ್ನು ಕೊಟ್ಟರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಬಹಿಷ್ಕೃತ ಕಾರಣಿ ಸಭೆ ಅಂತಕ್ಕಂಥದ್ದು ಹಾಗೆ ಸ್ವತಂತ್ರ ಕಾರ್ಮಿಕ ಪಕ್ಷ ಪ್ರಬುದ್ಧ ಭಾರತ ಜನತಾ ಮತ್ತು ಮೂಕನಾಯಕ ಪರಿಷ್ಕೃತ ಭಾರತ ಪತ್ರಿಕೆಗಳ ಪ್ರಕಟಣೆಯನ್ನು ಮಾಡಿದರು ಅದರ ಮುಖಾಂತರ ಅವೇರ್ನೆಸ್ಸನ್ನು ಮೂಡಿಸಿದರು ಹಾಗೆ ಕೃಷಿ ಕಾರ್ಮಿಕರ ಏಳಿಗೆ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಕಾನೂನಿನ ರಕ್ಷಣೆಯನ್ನು ಕೂಡ ಕೊಟ್ಟರು ಇದಿಷ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾನತೆ ಬಗ್ಗೆ ಕಾಳಜಿಯನ್ನು ವಹಿಸಿದರು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟೀಕರಣ ನೀವು ಯಾವುದಾದ್ರೂ ಕೆಲವನ್ನ ಅಲ್ಲಿ ಬರಿಬೋದು ಅಂತಕ್ಕಂಥದ್ದು ಸೊ ಮುಂದಿನ ಪ್ರಶ್ನೆ ತೀವ್ರವಾದಿಗಳು ಭಾರತ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು ಹೇಗೆ ಅಂತ ಇದೆ ಸೊ ತೀವ್ರವಾದಿಗಳ ಬಗ್ಗೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ನೀವು ಕೇಳಿದಿರಿ ಅದರಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಅವರು ಯಾವ ರೀತಿ ಭಾಗವಹಿಸಿದರು ಅಂತಕ್ಕಂಥದ್ದು ಸೊ ಈ ಒಂದು ತೀವ್ರವಾದಿಗಳು ವಿದೇಶಿ ಚಳವಳಿಯನ್ನು ವಿದ ದೇಶದಾದ್ಯಂತ ಕೊಂಡೊಯ್ದರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ತಿಲಕರು ಘೋಷಣೆಯನ್ನು ಮಾಡಿದರು ಪೂರ್ಣ ಸ್ವರಾಜ್ಯದ ಗುರಿಯನ್ನು ಹೊಂದಿದ್ದರು ಜನಸಾಮಾನ್ಯರು ಸಂಘಟಿಸುವುದು ಅವರ ಗುರಿಯಾಗಿತ್ತು ಧಾರ್ಮಿಕ ಆಚರಣೆಗಳ ಮೂಲಕ ಬ್ರಿಟಿಷ್ ವಿರೋಧಿ ಹೋರಾಟವನ್ನು ಮಾಡಿದರು ಗಣೇಶ ಶಿವಾಜಿ ದುರ್ಗಾ ಉತ್ಸವಗಳ ಆಚರಣೆಯನ್ನು ಮಾಡಿದರು ತಿಲಕರ ತಿಲಕರ ಕೇಸರಿ ಮರಾಠರು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಹಾಗೆ ಜನಸಾಮಾನ್ಯರಲ್ಲಿ ಹೋರಾಟಕ್ಕೆ ಪ್ರೇರಣೆಯನ್ನು ಕೊಟ್ಟರು ಕ್ರಾಂತಿಕಾರಕ ಬೆಳವಣಿಗೆಗಳು ಆದವು ಹಾಗೆ ತಿಲಕರ ಗೀತಾ ರಹಸ್ಯ ಗ್ರಂಥ ಪ್ರಕಟಣೆಯಾಯಿತು ಲಾಲ್ ಬಾಲ್ ಪಾಲ್ ಅರಬಿಂದೋ ಘೋಷ್ ಪ್ರಮುಖ ನಾಯಕರು ಆಗಿದ್ದರು ಹಾಗೆ ಹೋರಾಟವನ್ನು ಜನಸಾಮಾನ್ಯರ ಮನೆ ಮನೆಗೆ ಕೊಂಡೊಯ್ದಿದರು ಬ್ರಿಟಿಷರು ಬ್ರಿಟಿಷರನ್ನು ಖಂಡಿಸಿದರು ಮತ್ತು ಅವರ ತತ್ವಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಇದರಲ್ಲಿ ಯಾವುದಾದ್ರು ಎಂಟನ್ನು ನೀವು ಬರೆದರೆ ಸರಿಯಾದ ಉತ್ತರ ಅಂತೇಳಿ ಪರಿಗಣಿಸಲಾಗುತ್ತೆ ಸಿಂಧು ಬಯಲಿನ ನಾಗರಿಕತೆಯಿಂದ ಪ್ರಾರಂಭಿಸಿ ಇತ್ತೀಚಿನವರೆಗೆ ಭಾರತ ಮತ್ತು ಚೀನಾಗಳ ಸಂಬಂಧವನ್ನು ವಿವರಿಸಿ ಅಂತ ಇದೆ ಸೊ ಇದಕ್ಕೆ ಸಿಂಧು ಮತ್ತು ಮೆಸಪಟೋಮಿಯ ನಾಗರಿಕತೆಯೊಂದಿಗೆ ಗುರುತಿಸಲಾಗಿದೆ ಅಂತ ಹೇಳ್ಬೋದು ಭಾರತ ಮತ್ತು ಚೀನಾ ನಡುವಿನ ಸಂಬಂಧವನ್ನು ಹಾಗೆ ಬೌದ್ಧ ಧರ್ಮ ಪ್ರಸಾರ ಆಯಿತು ರಾಜವಂಶಗಳ ವ್ಯಾಪಾರ ಸಂಬಂಧ ಇತ್ತು ಹೀಗದೆಲ್ಲ ಹೋಗ್ತಾ ಇದೆ ನೋಡಿರ್ಬೋದು ನೀವು ಹಾಗೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಚೀನಾದ ರೇಷ್ಮೆಯ ಉಲ್ಲೇಖ ಇದೆ ಹಾಗೆ ಪಂಚಶೀಲ ತತ್ವಗಳು ಟಿಬೆಟ್ ವಿವಾದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಂಡೋ ಚೀನಾ ಯುದ್ಧ ಗಡಿ ವಿವಾದ ಅರುಣಾಚಲ ಪ್ರದೇಶ ವಿವಾದ ಹಾಗೆ ಬ್ರಿಕ್ಸ್ ಉದಯ ಆಗಿದ್ದು ಅಂತಕ್ಕಂಥದ್ದು ನೀವು ನೋಡ್ಬೋದು ಇನ್ನು ಮುಂದಿನ ಪ್ರಶ್ನೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಪ್ರಾಚೀನ ವೃತ್ತಿ ಇದು ಕೃಷಿ ಶೇಕಡ ಅರವತ್ತೈದು ಪರ್ಸೆಂಟ್ ಜನರಂದ ಕೃಷಿ ಅವಲಂಬನೆ ದೇಶದ ಆರ್ಥಿಕ ಅಭಿವೃದ್ಧಿ ಜೀವನಾಧಾರ ಜನ ಜಾನುವಾರುಗಳಿಗೆ ಆಹಾರ ತೃತೀಯ ವೃತ್ತಿಗಳಿಗೆ ನೆರವು ಕೈಗಾರಿಕಾ ಪ್ರಗತಿ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಅಂತಕ್ಕಂಥದ್ದು ಅದರಲ್ಲಿ ಯಾವುದಾದರೂ ಎಂಟನ್ನು ನೀವು ಬರಬೇಕಾಗತ್ತೆ ಭಾರತ ನಕ್ಷೆಯನ್ನು ಬರೆದು ಈ ಕೆಳಗಿನವುಗಳನ್ನು ಗುರುತಿಸಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಎಡವಿದ್ದೀರಿ ಯಾಕಂದರೆ ನಾನು ಕೂಡ ಸೂಪರ್ವೈಸರ್ ಹೋಗಿದ್ದೆ ನೋಡ್ತಾ ಇದ್ದೆ ಎಷ್ಟು ನೀವು ಕಷ್ಟಪಡ್ತಿದ್ದೀರಿ ಅಂತ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಇದೆ ಸೊ ಅಕ್ಷಾಂಶ ಯಾವುದು ರೇಖಾಂಶ ಯಾವುದು ಗೊತ್ತಿರಬೇಕು ನೋಡಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಓಕೆನಾ ಭೂ ಭಾರತ ಭಾರತದ ಆಲ್ಮೋಸ್ಟ್ ಆಲ್ ಮಧ್ಯಭಾಗದಲ್ಲಿ ಅದು ಬಂದಿದೆ ಇನ್ನು ಗೋವಿಂದ ಸಾಗರ ಇಲ್ಲಿ ಬರ್ತದೆ ಸೊ ನೋಡ್ಬೋದು ಡೆಲ್ಲಿಯಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಇನ್ನು ಮುಂಬೈ ಹೈ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತ ನೀವು ಇಲ್ಲಿ ಗಮನಿಸ್ಬೋದು ಇನ್ನು ತೂತುಕುಡಿ ತಮಿಳ್ನಾಡಲ್ಲಿದೆ ಒಂದು ಅಣು ವಿದ್ಯುತ್ ಸಾವರ ಸೊ ಅದನ್ನೆಲ್ಲರೂ ಕೂಡ ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ಆ ಒಂದು ಭಾರತ ನಕ್ಷೆಯಲ್ಲಿ ಬರೆದು ಎಲ್ಲವುಗಳನ್ನು ಗುರುತಿಸಿ ಅಂತೇಳಿ ಇರ್ತಕ್ಕಂಥದ್ದು ಬೇರೆ ಪ್ರಶ್ನೆಗಳು ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಅದಿರಲಿ ಇದಿಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯ ಒಂದು ಸಣ್ಣ ವಿಶ್ಲೇಷಣೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು